नमस्कार जी टीवी न्यूज कन्नड के स्वागत नानु निम्म वेंकटेश मागडी तालूकिन सोलूर ग्राम पंचायती सभांगण महिला मत्तु मक्कळ अभिवृद्धि इलाके आरोग्य मत्तु कुटुंब कल्याण इलाके इवर सहयोगदल्लि अंगनवाडी कार्यकर्तरु पोषण अभियान मासाचरणे कार्यक्रम आयोजिसिद्दरु। ई कार्यक्रम सोलूर ग्राम पंचायती अध्यक्षे गिरिजम्मा श्रीनिवास उपाध्यक्ष मुजाहिद पाशा पीडीओ भट्स्वामी सीडीपीओ सुरेंद्र पीओ मंजुनाथ रवरुगळु दीप बेळगिसि पोषण अभियान मासाचरणे कार्यक्रम के चालने नीडिदरु। ಗರ್ಭಿಣಿಯರಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಒಂದು ಜೀವ ಹುಟ್ಟುತ್ತಲ್ವ ಅಲ್ಲಿಂದ
ಹೋಗ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ತಗೋಬೇಕು. ಇಲ್ಲಿಂದಲೇ ಪೋಷಣೆಯನ್ನು ಸ್ಟಾರ್ಟ್ ಮಾಡ್ಬೇಕು ನಾವು. ಅದಾದ್ಮೇಲೆ ಮಗು ಹುಟ್ಟಿದ ಮೇಲೆ ಮಗು ಆಸ್ಪತ್ರೆಯಲ್ಲಿ ಹುಟ್ಟೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆಮೇಲೆ ಎದೆ ಹಾಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಆರು ತಿಂಗಳು ಖಚಿತವಾಗಿ ಬರೀ ಎದೆ ಹಾಲನ್ನು ಕುಡಿಸ್ಬೇಕು. ಇದನ್ನ ನೀವು ನಿಮ್ಮ ಪಕ್ಕದವ್ರಿಗೆ ಗೊತ್ತಿರೋರಿಗೆ ಎಲ್ಲರೂ ಹೇಳೋದ್ರಿಂದ ಮಕ್ಕಳು ಅಪೌಷ್ಟಿಕತೆ ಎಲ್ಲ ಕಮ್ಮಿ ಆಗುತ್ತೆ. ಭಾರತದಲ್ಲಿ ಅಪೌಷ್ಟಿಕಾಂಶ ತುಂಬ ಇರೋದ್ರಿಂದ ಭಾರತದಲ್ಲಿ ಈ ಇರೋ ಈ ಸಿದ್ಧನ ಪೌಷ್ಟಿಕ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರೋದು. ಅದಾದ್ಮೇಲೆ ಆರು ತಿಂಗಳಾದ್ಮೇಲೆ ಅನ್ನ ತುಪ್ಪ ಸರಿ ರಾಗಿ ಸರಿ ಇದನ್ನೆಲ್ಲ ತಿನ್ಸೋದ್ರಿಂದ ಮಕ್ಕಳು ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ಏನೇ ಇದ್ರು ಡಾಕ್ಟರ್ಸ್ ಅಂತ ಇರ್ತೀವಿ, ನೀವು ಬಂದು ಕೇಳ್ಕೋಬೇಕು. ಈಗಲೂ ನಮ್ಮಲ್ಲಿ ಎರಡು ಮಕ್ಕಳಿದ್ದಾರೆ, ಮೊದಲು ಈಗಲೂ ನಮ್ಮ ಕೇಂದ್ರದಲ್ಲಿ ಎರಡು ಮಕ್ಕಳು ಅಪೌಷ್ಟಿಕತೆ ಹೋಗ್ತಿದ್ದಾರೆ. ಅಂದ್ರೆ ಚಾ ಮಕ್ಕಳಿಗೆ ಹೋಗ್ತಲ್ಲ, ಹೆಂಗ್ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಆಹಾರದ ಪದ್ಧತಿಯನ್ನ ಸರಿಯಾದ ರೀತಿಯಲ್ಲಿ ನಾವು ಮಕ್ಕಳುಗಳಿಗೆ ಕೊಡದೇ ಇದ್ದಾರೆ. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ನಾವು ಮಕ್ಕಳುಗಳು ಅಡ್ಡ ಮಾಡ್ತಾರೆ, ಚಾಕ್ಲೇಟ್ ಕೊಡೋದು, ಕುರ್ಕುರೆ ಕೊಡೋದು, ಇದನ್ನೇ ಕೊಡ್ತಾ ಹೋಗ್ತೀವಿ. ನಾವು ಸ್ಥಳೀಯವಾಗಿ ಸಿಗ್ತಕ್ಕಂಥ ಪಪ್ಪಾಯಿ ಆಗ್ಬೋದು, ಸೊಪ್ಪು ಆಗ್ಬೋದು, ತರಕಾರಿ ಆಗ್ಬೋದು, ಅಥವಾ ಮೊಟ್ಟೆ ಆಗ್ಬೋದು, ನಾವು ಆ ಪಲ್ಯ ಕೊಡಬೇಕು ಅಂತ ಏನಿಲ್ಲ. ಹಾಪನ್ ಬಿಟ್ಟು ನಮ್ಮ ಸಿಂಗಿಕಾಯಿ ಸಿಗುತ್ತೆ, ಸ್ಥಳೀಯವಾಗಿ ಸಿಗುತ್ತಲ್ವಾ, ಅದನ್ನು ಕೊಡ್ಬೋದು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಆ ಪಲ್ಯ ಕೊಡಬೇಕು, ಆ ತರ ಚೈತನ್ಯ ನಮ್ಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸಿಂಗಿಕಾಯಿ ಕೊಡೋದನ್ನ ನಿಲ್ಲಿಸ್ತೀವಿ. ಮತ್ತೆ ಪಪ್ಪಾಯಿ ನಮಗೆ ಸ್ಥಳೀಯವಾಗಿ ಕಾಯಿಗಳು ತಿಂತವೆ, ಪಕ್ಷಿಗಳು ತಿಂತವೆ, ನಾವು ಮಕ್ಕಳುಗಳಿಗೆ ಕೊಡಲ್ಲ, ನಾವು ತಿನ್ನಲ್ಲ. ಕಣ್ಣೀರಿಗೆ ಆಗಲಿ ಯಾವುದಕ್ಕೆ ಆಗಲಿ ಎಲ್ಲ ಆಹಾರಗಳು ನಾವು ಆಹಾರ ಪದ್ಧತಿಗಳನ್ನ ನಮ್ಮ ಮನೆಯಲ್ಲಿ ಇರೋದನ್ನ ಮೊಳಕೆ ಕಾಳು, ಎಲ್ಲ ಕಾಳುಗಳನ್ನ ನಾವು ಮೊಳಕೆ ಕಟ್ಟಿ ತಿಂದ್ರೆ ಪೌಷ್ಟಿಕಾಂಶ ಸಿಗುತ್ತೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಎಲ್ಲ ಸ್ಥಳೀಯವಾಗಿ ಸಿಗೋದನ್ನ ಬಿಡ್ತೀವಿ. ಹೊರಗಡೆ ಕುರ್ಕುರೆ ಆಗ್ಬೋದು, ಗೋಬಿ ಮಂಚೂರಿ ಆಗ್ಬೋದು, ಪಾನಿಪುರಿ, ಪಾನಿಪುರಿನಲ್ಲಿ ಏನೆಲ್ಲ ಕೆಮಿಕಲ್ಸ್ ಆಗ್ತವೆ, ಆದ್ರೂ ಅದನ್ನೇ ತಿನ್ನಕ್ಕೆ ಇಷ್ಟಪಡ್ತೀವಿ, ರುಚಿಯಾಗಿರುತ್ತೆ ಅಂತ ಹೇಳಿ. ಅದರಿಂದ ಹಲವಾರು ಸಾಂಕ್ರಾಮಿಕ ರೋಗ ಆಗ್ಬೋದು, ಮತ್ತೆ ನಮ್ಮ ಕರೆ ನಮ್ಮ ಇದಕ್ಕೆಲ್ಲ ತೊಂದರೆ ಆಗ್ತಕ್ಕಂಥ ಆಹಾರನೇ ನಾವು ಸೇವನೆ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀವಿ. ಅದನ್ನ ಬಿಟ್ಟು ದಯವಿಟ್ಟು ಮಕ್ಕಳುಗಳಿಗೆ ಇನ್ಮುಂದಾದ್ರೂ ಸಹ ನಾನೆಲ್ಲ ಅಂಗನವಾಡಿಗಳಿಗೆ ಹೋದಾಗ್ಲೂ ಸಹ ಅದನ್ನ ಹೇಳ್ತಾರೆ, ಚಾಕ್ಲೇಟ್ ಕೊಡ್ಬೇಡ್ರಿ, ಕುರ್ಕುರೆ ಕೊಡ್ಬೇಡ್ರಿ. ಅದನ್ನ ಕೊಟ್ಟಿಲ್ಲ ಅಂದಾಗ ಆಹಾರದ ಕಡೆಗೆ ಗಮನ ಕೊಡ್ತಾರೆ ಮಕ್ಕಳು. ಅದ್ರ ಕಡೆಗೆ ನಾವು ಮಕ್ಕಳುಗಳಿಗೆ ಗಮನ ಕೊಡ್ತಾ ಇದೀವಿ, ಅದಕ್ಕೆ ಕೊಡ್ತಾ ಇದೀವಿ. ಅದನ್ನ ಬಿಟ್ಟವೇ ಆಹಾರ ತಿನ್ನಲ್ಲ. ಮೊಟ್ಟೆ ಮೊಟ್ಟೆನ ಮೊಟ್ಟೆ ಬೇಯಿಸಿ ತಿಂದ್ರೆ ತಿಂತವ, ಅಥವಾ ಎಗ್ ಬುರ್ಜಿ ಮಾಡಿ ಕೊಟ್ರೆ ತಿಂತವ, ಇಲ್ಲ ಅನ್ನದಲ್ಲೇ ಫಿಕ್ಸ್ ಮಾಡಿ ಸಣ್ಣ ಮಾಡಿ ಕೊಟ್ರೆ ತಿಂತವೆ. ಯಾವ ರೀತಿ ಮಕ್ಕಳುಗಳು ನಾವು ಸೇರ್ಸಕ್ಕೆ ಅನುಕೂಲ ಇರುತ್ತೆ, ಮಕ್ಕಳುಗಳು ಸೇವಿಸ್ತಾರೆ ಅಂತದ ತರ ಮಾಡಿ ತಾಯಿಂದಿರು ಕೊಡಬೇಕು. ಆಕ್ಚುಲಿ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮಾಡಿದ್ರ. ಲಾಸ್ಟ್ ಟೈಮ್ ಮಾಡಿದಾಗ ನಮ್ಮ ಮೇರೆ ಗುಡ್ಡಗಳು ತುಂಬಾ ಸಾರ್ವಜನಿಕರು ಮತ್ತು ಪೋಷಕರು ಎತ್ತಿನಲ್ಲಿ ಸೇರಿದ್ರು. ಆಕ್ಚುಲಿ ನಾ ಈ ಕಾರ್ಯಕ್ರಮ ಮೂಲ ಉದ್ದೇಶ ನಾವು ಅರಿವು ಮೂಡುವಂತ ಕಾರ್ಯಕ್ರಮ ಅರಿವು ಮೂಡಿಸುವಂಥದ್ದು. ನಾವು ಜಾಸ್ತಿ ಹೆಚ್ಚಿಗೆ ಮೂಡಿಸಬೇಕಾಗಿರುವಂಥದ್ದು ಫಲಾನುಭವಿಗಳಿಗೆ, ಸಾರ್ವಜನಿಕರಿಗೆ. ಏಕೆಂದ್ರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶದೇ ನಾವು ಅರಿವು ಮೂಡಿಸುವಂಥದ್ದು. ಆದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಫಲಾನುಭವಿಗಳು ಇರ್ಬೋದು, ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೇರಿಸೋಣ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ದಿನಕ್ಕೊಂದು ವಿಷಯದಂತೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಇರುವಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ಇದೇ ತರದ ಕಾರ್ಯಕ್ರಮವನ್ನು ನಾವು ಆಚರಿಸಬೇಕಾಗುತ್ತೆ. ಕಾರ್ಯಕ್ರಮದ ಕೊನೆಯ ದಿನ ಪಂಚಾಯತಿ ಕೇಂದ್ರ ಸ್ಥಾನದಲ್ಲೋ ಅಥವಾ ವೃತ್ತದ ಮೇಲ್ವಿಚಾರಣೆ ಏನು ದೊಡ್ಡ ಸ್ಥಳ ಇರುತ್ತೋ ಅಲ್ಲಿ ಈ ತರದ ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗುತ್ತೆ. ಹಾಗಾಗಿ ಕಾರ್ಯಕರ್ತೆಯು ಪಂಚಾಯತಿ ಕೇಂದ್ರ ಸ್ಥಾನದ ಕಾರ್ಯಕ್ರಮ ಆಯೋಜಿಸಿದ ತಕ್ಷಣ ನಮ್ಮ ಕೆಲಸ ಮುಗಿತು ಅಂತ ಭಾವಿಸ್ಬೇಡಿ. ನಿಮ್ಮ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ 15 ಜನ ಹೆಣ್ಮಕ್ಳು ಇರಲಿ, 3 ಜನ ಇರಲಿ, ನೀವು ಕುಳಿತುಕೊಂಡು ಈ ಪೋಷಣ ಅಭಿಯಾನದ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡ್ತಾರೋ ಅದಕ್ಕಿಂತ ದೊಡ್ಡದು ಕೆಲಸ ಬೇರೆ ಯಾವುದೇ ಇರೋದಿಲ್ಲ. ಇದು ತಿಂಗಳ 30 ದಿನವೂ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗುತ್ತೆ. ಅದಕ್ಕೆ ಪೂರ್ವಕವಾಗಿ ನಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ಶಿಕ್ಷಣ ಇಲಾಖೆಯ ಶಿಕ್ಷಕರು ಇರ್ತಾರೆ, ಸಂಘ ಸಂಸ್ಥೆಗಳು ಇರ್ತಾರೆ, ಸ್ತ್ರೀಶಕ್ತಿ ಸಂಘದ ಸದಸ್ಯರುಗಳು ಇರ್ತಾರೆ. ಇವರನ್ನು ಒಗ್ಗೂಡಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೊಬ್ಬ ಗರ್ಭಿಣಿ ಬಾಣಂತಿ ಫಲಾನುಭವಿಗಳಲ್ಲ. ಆ ಗರ್ಭಿಣಿ ಮತ್ತು ಬಾಣಂತಿಯನ್ನು ನೋಡ್ಕೊಳ್ತಕ್ಕಂಥ ಅವರ ಅತ್ತೆ ಮಾವಂದರಿಗೆ, ಅವರ ಮನೆಯವರಿಗೆ, ಅವರ ಆರೈಕೆಯನ್ನು ಮಾಡುವಂಥ ಕುಟುಂಬದ ಸದಸ್ಯರಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ನಮ್ಮ ಡಾಕ್ಟರ್ ಹೇಳಿದಾಗೆ ಯಾವುದೇ ಒಬ್ಬ ಹೆಣ್ಮಗಳು ಗರ್ಭಿಣಿಯಾದ ಮೊದಲ 1000 ದಿನಗಳ ಕಾಲ ಆಕೆಯನ್ನು ನಾವು ಆರೈಕೆ ಮಾಡಬೇಕಾಗುತ್ತೆ. 1000 ದಿನಗಳಂದರೆ ಮಗು ಹುಟ್ಟಿ ಮಗುಗೆ 2.5 ವರ್ಷಗಳು ಆಗುವವರೆಗೂ ಕೂಡ ನಾವು ಮಗುವನ್ನು ಕಣ್ಗಾವಲಿನಲ್ಲಿಟ್ಟು ಕಾಯಬೇಕಾಗುತ್ತೆ.
ಈ ಸಾವಿರ ದಿನಗಳು ಮಹತ್ವಪೂರ್ಣವಾದಂಥ ದಿನಗಳು. ಅಲ್ಲಿ ಚುಚ್ಚುಮದ್ದಿನ ಬಗ್ಗೆ ಇರ್ಬೋದು, ಗರ್ಭಿಣಿ ತಾಯಿಯ ಆರೋಗ್ಯ ಬಗ್ಗೆ ಇರ್ಬೋದು, ಗರ್ಭಿಣಿ ತಾಯಿ ಸೇವಿಸುವಂಥ ಆಹಾರಗಳ ಬಗ್ಗೆ ಇರ್ಬೋದು, ಮಗು ಹುಟ್ಟಿದಾಗ ತಾಯಿ ಮತ್ತೆ ಅವರ ಕುಟುಂಬ ಸದಸ್ಯರು ಗಮನಿಸುವಂಥ ಅಂಶಗಳಿರ್ಬೋದು, ಎದೆಹಾಲಿನ ಮಹತ್ವದ ಬಗ್ಗೆ ಇರ್ಬೋದು, ಎದೆ ಹಾಲು ಎಷ್ಟು ದಿನವರೆಗೂ ಕುಡಿಸಬೇಕು ಅಂತಕ್ಕಂಥ ಜೊತೆಗೆ ಮೇಲು ಆಹಾರವನ್ನು ಯಾವಾಗ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ಇರ್ಬೋದು, ಜೊತೆಗೆ ಮಕ್ಕಳ ಚುಚ್ಚುಮದ್ದಿನ ಬಗ್ಗೆಯೂ ಕೂಡ ಈ ಪೋಷಣ ಅಭಿಯಾನದಲ್ಲಿ ಜಾಗೃತಿ ಮೂಡಿಸುವಂಥ ಅಂಶಗಳಾಗಿದೆ. ಇದರ ಜೊತೆಗೆ ತಾಯಿ ಮತ್ತು ಆಕೆಯ ಆರೋಗ್ಯ, ಮಗು ಮತ್ತು ಅದರ ಶಿಕ್ಷಣ, ಲಿಂಗಾನುಪಾತ ಬಹಳ ಮುಖ್ಯವಾದಂಥ ವಿಷಯಗಳು, ಜೊತೆಗೆ ನಮ್ಮ ಗುಡ್ಡಗಾಡು ಪ್ರದೇಶದ ಜನರು ಬಳಸುವಂಥ ಆಹಾರ ಪದ್ಧತಿಗಳ ಬಗ್ಗೆ, ಹಾಗೂ ಕಿಶೋರಿಯರು ನಡೆತಕ್ಕಂಥ ಬಾಣತಿ ತಾಯಿಯವರು ಏನು ರಕ್ತಹೀನತೆಯಿಂದ ನಡೀತಾ ಇದ್ದಾರೋ, ಮಕ್ಕಳು ಏನು ರಕ್ತಹೀನತೆಯಿಂದ ನಡೀತಾ ಇದ್ದಾರೋ, ಇಂಥವ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದೇ ಈ ಮಾಸ ಪೋಷಣ ಮಾಸಾಚರಣೆ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಕ್ಕಂಥದ್ದನ್ನ ನಾವು ನೆನಪು ಇಟ್ಕೋಬೇಕು. ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಬಾರವನಿ ಬಾರ ಬಾರವನಿ ಬಾರ ಲಘು ಬಗೆ ಐ ಸಿ ಡಿ ಎಸ್ ನೀ ಸೇರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಶಾಲಾ ಪೂರ್ವ ಶಿಕ್ಷಣ ಶಾಲಾ ಪೂರ್ವ ಶಿಕ್ಷಣ ಮಾಡುವುದು ಮಕ್ಕಳ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಮಕ್ಕಳ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಮಕ್ಕಳ ಉದ್ಧಾರ, ಚುಚ್ಚುಮದಿ ಬಾರ ಬಾರವನಿ ಬಾರ ಲಘು ಬಗೆ ಐಸಿಡಿಎಸ್ ನೀ ಸೇರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಚುಚ್ಚುಮದಿನ ಕಾರ್ಯ ಚುಚ್ಚುಮದಿನ ಕಾರ್ಯ ಮಾಡುವುದು ರೋಗದ ಬಲು ದೂರ, ಯೋಜನೆ ಬಲು ಜೋರ ಆಗುವುದು ಮಕ್ಕಳ ಉದ್ಧಾರ, ಯೋಜನೆ ಬಲು ಜೋರ ಆಗುವುದು ಮಕ್ಕಳ ಉದ್ಧಾರ, ತಾಯಂದ್ರೆ ನೀವು ಬನ್ನಿ ತಾಯಂದ್ರೆ ನೀವು ಬನ್ನಿ ಕಿವಿ ಮಾತಂದ ಕೇಳಿ ಬನ್ನಿ, ಕುಟುಂಬ ಯೋಜನೆಯು ನಿಮಗದು ಹಿತವನ್ನು ನೀಡುವುದು, ಕುಟುಂಬ ಯೋಜನೆಯು ನಿಮಗದು ಹಿತವನ್ನು ನೀಡುವುದು, ಬಾರವ್ವನಿ ಬಾರ ಬಾರವ್ವನಿ ಬಾರ ಲಘು ಬಗೆ ಐ ಸಿ ಡಿ ಎಸ್ ನೀ ಸೇರ, ಯೋಜನೆ ಬಲು ಜೋರ ಆಗುವುದು ಬಡವರ ಉದ್ಧಾರ, ಯೋಜನೆ ಬಲು ಜೋರ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.